ಕಳೆದ ಕೆಲವು ತಿಂಗಳುಗಳಿಂದ ನರೇಶ್ ಮತ್ತು ಪವಿತ್ರ ಲೋಕೇಶ್ ಅವರ ಅವಾಂತರಗಳು ಬೀದಿ ರಂಪಾಟವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದ್ದಾರೆ ಇವರಿಬ್ಬರ ಅಫೇರ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಗಳು ಹರಿದಾಡಿದ್ವು ಆದರೆ ಈ ಜೋಡಿ ಇದೀಗ ಇದೆಲ್ಲವನ್ನ ಬದಿಗಿಟ್ಟು ಮದುವೆ ಆಗಿದ್ದಾರೆ ಈ ವಿಡಿಯೋವನ್ನ ಸ್ವತಃ ನರೇಶ್ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚಿಕೊಂಡಿದ್ರು ಆದರೆ ಇವರಿಬ್ಬರು ಇದೀಗ ಮದುವೆ ಮಾಡಿಕೊಂಡು ಹನಿಮೂನನ್ನು ಮುಗಿಸಿಕೊಂಡು ಬಂದು ನರೇಶ್ ಮತ್ತು ಪವಿತ್ರ ಸೇರಿ ಮಕ್ಕಳನ್ನ ನೋಡೋಕೆ ಸುಚೇಂದ್ರ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಆದ್ರೆ ಮನೆಗೆ ಬಂದ ಹೆಂಡತಿ ಪವಿತ್ರ ಮತ್ತು ನರೇಶ್ ನೋಡಿ ಸುಚೇಂದ್ರ ಪ್ರಸಾದ್ ಮಾಡಿದ್ದನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಹೌದು ಹಾಗಾದ್ರೆ ಸುಚೇಂದ್ರ ಪ್ರಸಾದ್ ಹೇಳಿದ್ದೇನು ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಇದೀಗ ನರೇಶ್ ಮತ್ತು ಪವಿತ್ರ ಲೋಕೇಶ್ ಹನಿಮೂನನ್ನ ಮುಗಿಸ್ಕೊಂಡು ಬಂದಿದ್ದು ಇದು ಒಂದು ಕಡೆ ಪವಿತ್ರಗೆ ಮೂರನೇ ಮದುವೆ ಇನ್ನೊಂದು ಕಡೆ ನರೇಶ್ಗೆ ಇದು ನಾಲ್ಕನೇ ಮದುವೆ ಮಕ್ಕಳ ನೋಡಬೇಕು ಅಂತ ಸುಚೇಂದ್ರ ಪ್ರಸಾದ್ ಮನೆಗೆ ಹೋದ ಪವಿತ್ರ ಲೋಕೇಶ್ ಮತ್ತು ನರೇಶ್ ಇವರನ್ನ ನೋಡಿ ಸುಚೇಂದ್ರ ಪ್ರಸಾದ್ ಕೆಂಡಾಮಂಡಲವಾಗಿದ್ದಾರೆ ಮಂಡಲವಾಗಿದ್ದಾರೆ ಯಾಕೆ ಇಲ್ಲಿಗೆ ಬಂದ್ರಿ ಇಲ್ಲಿಗೆ ಬಂದು ನಮ್ಮ ಮನೆಯನ್ನ ಅಪವಿತ್ರ ಮಾಡಬೇಡಿ ನಿಮ್ಮ ನೆರಳು ಸಹ ನನ್ನ ಮಕ್ಕಳ ಮೇಲೆ ಬಿಡಬಾರದು ಅಮ್ಮ ಇಲ್ಲ ಅಂತ ನಾನು ಸಾಕ್ತಾ ಇದ್ದೇನೆ ಇನ್ನು ಮುಂದೆ ಕೂಡ ಹಾಗೆ ಇರ್ತೀವಿ ನೀನು ನನ್ನ ಪಾಲಿಗೆ ಸತ್ತು ಹೋಗಿದ್ಯಾ ನಮ್ಮ ಪಾಲಿಗೆ ಅಂತ ಹೇಳಿ ಕೆಂಡ ಮಂಡಲವಾಗಿದ್ದಾರೆ ಇತ ಪವಿತ್ರ ಲೋಕೇಶ್ ಅಡುತ್ತಾ ಒಂದು ಸಾರಿ ನನ್ನ ಮಕ್ಕಳನ್ನ ನೋಡೋಕೆ ನನಗೆ ಬಿಡಿ ನನ್ನ ಮಕ್ಕಳನ್ನ ನಾನ್ ಸಾಕ್ತೀನಿ ಅಂತ ಸುಚೀಂದ್ರ ಪ್ರಸಾದ್ಗೆ ಬೇಡ್ಕೊಂಡಿದ್ದಾರೆ ಸುಚೀಂದ್ರ ಪ್ರಸಾದ್ ಅವರು ನಿನ್ನಂತಹ ನಾಚಿಕೆ ಬಿಟ್ಟವಳಿಗೆ ನನ್ನ ಮಕ್ಕಳನ್ನ ನಾನು ಕೊಡೋದಿಲ್ಲ ಕೂಲಿನಾದ್ರೂ ಮಾಡಿ ನನ್ನ ಮಕ್ಕಳನ್ನ ನಾನು ಸಾಕ್ತೀನಿ ಅಂತ ಚೀಮಾರಿ ಹಾಕಿ ಅಲ್ಲಿಂದ ಇಬ್ಬರನ್ನು ಕೂಡ ಕಳಿಸಿದ್ದಾರಂತೆ